ಹೇಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ ಅಲ್ಲಿ ನಾವು ಪಿ ಎಸ್ಐ ಹಾಗೂ ಕೆ ಎಸ್ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ ವೇದಾಂತ್ ಪಾಠಶಾಲೆಯ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಫ್ರೀ ಕರೆಂಟ್ ಅಫೇರ್ಸ್ ಹಾಗೂ ಸ್ಟ್ಯಾಟಿಕ್ ಜಿಕೆ ಮಾಕ್ ಟೆಸ್ಟ್ ಅನ್ನು ತಗೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಜೂನ್ ಮೂವತ್ತನೇ ತಾರೀಕಿನಂದು ದ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಕೆಲವು ಹೆಡ್ಲೈನ್ಸ್ ಗಳನ್ನ ಕೊಟ್ಟಿದ್ರು ಯಾವ ರೀತಿ ಇತ್ತು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಓಕೆ ಈ ರೀತಿಯಲ್ಲಿದೆ ನಾನು ಹೆಡ್ಲೈನ್ಸ್ ನ ತಗೊಳ್ತಾ ಇದ್ದೀನಿ ಇನ್ಶೋರ್ ದಟ್ ನೋ ಮೈಗ್ರೆಂಟ್ ವರ್ಕರ್ ಗೋಸ್ ಹಂಗ್ರಿ ಎಸ್ ಎಸ್ ಸಿ ಇನ್ಸ್ಟ್ರಕ್ಟ್ಸ್ ಗವರ್ನಮೆಂಟ್ ಹೀಗಿದೆ ಓಕೆ ಮೊದಲಿಗೆ ಒಕಾಬಿಲರಿ ಎನ್ಶೋರ್ ಅಂತ ಹೇಳಿದ್ದಾರೆ ಎನ್ಶೋರ್ ಅಂತ ಅಂದ್ರೆ ಖಚಿತ ಪಡಿಸ್ಕೊಳ್ಳೋದು ಅಥವಾ ದೃಢ ಅಂತಾರಲ್ಲ ಅದು ಸೊ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಖಚಿತ ಪಡಿಸಿಕೊಳ್ಳಿ ಸೊ ಇಲ್ಲಿ ಯಾರೋ ಒಬ್ರು ಇನ್ನೊಬ್ರಿಗೆ ಹೇಳ್ತಾ ಇರೋದು ಸೊ ಹಾಗಾಗಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ದಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಯಾಕೆ ಅಂತ ಹಿಂದಿನ ವಿಡಿಯೋಗಳಲ್ಲೂ ತಿಳ್ಸಿದ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಟ್ ನಿಮಗೆ ಕೊಟ್ಟು ಕೊಡುವಂತಹ ಕಾರಣ ಏನಿರುತ್ತೆ ಅಂದ್ರೆ ಯಾವ್ದೋ ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರ್ತಾರೆ ಜನರಲ್ ಆಗಿ ಹೇಳ್ತಾ ಇರೋದಿಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದು ಯಾರ ಬಗ್ಗೆ ಮೈಗ್ರೆಂಟ್ ವರ್ಕರ್ ವಲಸೆ ಕಾರ್ಮಿಕ ಇವರ ಬಗ್ಗೆ ಮಾತಾಡ್ತಾ ಇರೋದು ಹಾಗಾಗಿ ಅವರ ಬಗ್ಗೆನೆ ಎಕ್ಸಾಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಇಲ್ಲಿ ದಾಟ್ ನ ಕೊಟ್ಟಿದ್ದಾರೆ ನಮ್ಗಿದು ಕನ್ನಡದಲ್ಲೂ ಬರೋದಿಲ್ಲ ಓಕೆನಾ ಮೈಗ್ರೆಂಟ್ ವಲಸೆ ವರ್ಕರ್ ಅಂತ ಕೊಟ್ಟಿದ್ದಾರೆ ಕಾರ್ಮಿಕ ಅಂತ ತಗೊಳ್ಬಹುದು ನೋ ಅಂತ ಅಂದ್ರೆ ಯಾವುದೇ ಅಂತ ತಗೊಳ್ತೀವಿ ಅಂದ್ರೆ ಅಂದ್ರೆ ಯಾವುದೇ ವಲಸೆ ಕಾರ್ಮಿಕ ಹೀಗೆ ಮುಂದಕ್ಕೆ ನೋಡೋಣ ಏನಿದೆ ಅಂತ ಗೋಝ್ ಹಂಗ್ರಿ ಅಂತ ಇದೆ ಅಂದ್ರೆ ಹಸಿವು ಅವ್ರಿಗೆ ಕಾಣಿಸ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಸೊ ಹಾಗಾಗಿ ಗೋಝ್ ಹಂಗ್ರಿ ಇದನ್ನ ಹೀಗೆ ತಗೊಳ್ಬಹುದು ಹಸಿವಾಗದಂತೆ ಓಕೆ ಕಾಮ ಇದೆ ವಿ ಹ್ಯಾವ್ ಟು ಟೇಕ್ ದಿಸ್ ಡೋಂಟ್ ಫರ್ಗೆಟ್ ಎಸ್ ಎಸ್ ಸಿ ಅಂತ ಇದೆ ಸುಪ್ರೀಂ ಕೋರ್ಟ್ ಅಂತ ಇದ್ರ ಅರ್ಥ ನೀವು ಸರ್ವೋಚ್ಚ ನ್ಯಾಯಾಲಯ ಅಂತ ಇಲ್ಲಿ ಬರೆಯುವಂತ ನೀಡಿಲ್ಲ ಇಲ್ಲಿ ಅವರು ನಿಮ್ಗೆ ಎಸ್ ಎಸ್ ಸಿ ಅಂತ ಕೊಟ್ಟಿರೋ ಕಾರಣ ನೀವು ಕೂಡ ಮಾತ್ರ ತಗೊಂಡ್ರೆ ಸಾಕು ಇನ್ಸ್ಟ್ರಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಅಥವಾ ಇನ್ಸ್ಟ್ರಕ್ಟ್ ಈ ರೀತಿ ಅಂದ್ರೆ ಸೂಚನೆಯನ್ನ ಕೊಡೋದು ಸೊ ಹಾಗಾಗಿ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಇನ್ಸ್ಟ್ರಕ್ಟ್ಸ್ ಅನ್ನೋದನ್ನ ಸೂಚನೆ ಅಂತ ಗವರ್ನಮೆಂಟ್ ಸರ್ಕಾರ ಇಲ್ಲಿಗೆ ವಾಕ್ಯದ ವೊಕ್ಯಾಬುಲರಿ ಕಂಪ್ಲೀಟ್ ಆಗುತ್ತೆ ನಾವ್ ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮೈಗ್ರೆಂಟ್ ವರ್ಕರ್ ಅಂದ್ರೆ ಯಾವುದೇ ರೀತಿಯಾದಂತಹ ವಲಸೆ ಕಾರ್ಮಿಕರು ಇದ್ದಲ್ಲಿ ಅವರು ಹಸಿವು ಅವರಿಗೆ ಯಾವುದೇ ರೀತಿಯಾದಂತಹ ಹಸಿವಾಗದಂತೆ ಖಚಿತಪಡಿಸ್ಕೊಳ್ಳಿ ಅಂತ ಇಲ್ಲಿ ಯಾರು ಹೇಳಿರೋದು ಸುಪ್ರೀಂ ಕೋರ್ಟ್ ಎಸ್ ಸಿ ಯಾರಿಗೆ ಹೇಳಿರೋದು ಸರ್ಕಾರಕ್ಕೆ ಹೇಳಿರೋದು ಓಕೆ ಇಲ್ಲಿ ಎರಡು ವಿಷಯ ಎರಡು ರೀತಿಯಲ್ಲಿ ಬರೀಬೇಕು ಮೊದಲನೇದಾಗಿ ಇದು ವರ್ಕರ್ ನ ಬಗ್ಗೆ ಮೈಗ್ರೆಂಟ್ ವರ್ಕರ್ ಅದಾದ್ಮೇಲೆ ಇದನ್ನ ಯಾರು ಯಾರಿಗೆ ಹೇಳಿದ್ದಾರೆ ಇದನ್ನ ಬರಿಬೇಕಾಗುತ್ತೆ ಇಸ್ ದಿಸ್ ಕ್ಲಿಯರ್ ಸೊ ಫಸ್ಟ್ ದಿಸ್ ಒನ್ ಸೆಕೆಂಡ್ ದಿಸ್ ಒನ್ ಮೊದಲನೇದು ಈ ರೀತಿಯಲ್ಲಿ ಬರೀಬಹುದು ಯಾವುದೇ ವಲಸೆ ಕಾರ್ಮಿಕರಿಗೆ ಹಸಿವಾಗದಂತೆ ಖಚಿತ ಪಡಿಸಿಕೊಳ್ಳಿ ಅಥವಾ ನೋಡಿಕೊಳ್ಳಿ ಎನಿಥಿಂಗ್ ಇಸ್ ಓಕೆ ಇದನ್ನ ಹೀಗೂ ಕೂಡ ಬರಿಬಹುದು ಹೇಗೆ ಅಂತಂದ್ರೆ ಯಾವುದೇ ವಲಸೆ ಕಾರ್ಮಿಕ ಹಸಿವಿಗೆ ತುತ್ತಾಗದಂತೆ ಖಚಿತ ಪಡಿಸಿಕೊಳ್ಳಿ ನೋ ಪ್ರಾಬ್ಲಮ್ ಯಾಕೆಂದ್ರೆ ಇಲ್ಲಿ ಗೋಸ್ ಹಂಗ್ರಿ ಅಂತ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ನಾವು ತಗೊಳ್ಬಹುದು ಅರ್ಥ ಬದಲಾಗಬಾರ್ದು ಅಷ್ಟೇ ನೆನಪಿನಲ್ಲಿ ಉಳಿಲಿ ಮೊದಲನೇದು ಮುಗಿತು ಎರಡನೇದು ಎಸ್ ಎಸ್ ಸಿ ಇನ್ ಸ್ಟ್ರಕ್ಟ್ಸ್ ಗವರ್ನಮೆಂಟ್ ಇದನ್ನ ಹೀಗ್ ಬರಿಬಹುದು ಎಸ್ಸಿ ಸರ್ಕಾರಕ್ಕೆ ಸೂಚಿಸಿದೆ ಅಂತ ತಗೊಂಡ್ರೆ ಪಾಸ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನ ಹೀಗೆ ತಗೊಳ್ತಾ ಇದ್ದೀನಿ ಸೂಚನೆ ನೀಡುತ್ತದೆ ಕ್ಲಿಯರ ಓಕೆ ಈ ರೀತಿಯಲ್ಲಿ ತಗೊಳ್ಬೇಕು ಯಾಕೆ ನಾನ್ ನಿಮ್ ಜೊತೆ ಹೆಡ್ಲೈನ್ಸ್ ನ ತಗೊಂಡ್ ಬಂದು ಈ ರೀತಿ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಗಮನಿಸಬೇಕು ಪಂಕ್ಚುಯೇಷನ್ ಅನ್ನ ಪಂಕ್ಚುಯೇಷನ್ ಏನಾದ್ರೂ ಇದನ್ನ ತೆಗೆದ್ಬಿಟ್ವಿ ಅಂತಂದ್ರೆ ಕೆಲವೊಮ್ಮೆ ಇದರ ಅರ್ಥ ಅಂದ್ರೆ ವಾಕ್ಯದ ಅರ್ಥ ಕಂಪ್ಲೀಟ್ ಆಗಿ ಬದಲಾಗತ್ತೆ ನಾನು ಇಲ್ಲೂ ಕೂಡ ತಗೊಂಡಿದ್ದೀನಿ ನೋಡಿ ಇವುಗಳ ಪ್ರಾಕ್ಟೀಸ್ ನಿಮ್ಗೆ ನೀಡಿದೆ ಹಾಗಾಗಿ ನಾನು ಈ ರೀತಿಯಾದಂತಹ ಹೆಡ್ಲೈನ್ಸ್ ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ದ ಹಿಂದೂ ನ್ಯೂಸ್ ಪೇಪರ್ ನ ತಗೊಂಡೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ ಮೊಬೈಲ್ ಅಲ್ಲೂ ಕೂಡ ನಿಮ್ಗೆ ಈ ಪೇಪರ್ ಅಥವಾ ಈ ದ ಹಿಂದೂ ಪೇಪರ್ ಅಂತ ಕೊಟ್ಟರೆ ಸಿಗುತ್ತೆ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ಓಕೆ ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಸ್ಟೆಪ್ಸ್ ಟು ಲರ್ನ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಕಲಿಯೋದಕ್ಕೆ ಇದೆಲ್ಲಾನು ಕೂಡ ಸಣ್ಣ ಸಣ್ಣ ಸ್ಟೆಪ್ಸ್ ಇದ್ದ ಹಾಗೆ ಓಕೆನಾ ಫೈನ್ ಮುಂದಿನ ವಾಕ್ಯದಡೆಗೆ ಹೊರಟಿದ್ದೀನಿ ಈ ರೀತಿಯಲ್ಲಿದೆ ಎನ್ ಜಿ ಟಿ ನೋ ನೀಡ್ ಟು ಇಂಪೋಸ್ ಎನ್ವಿರಾನ್ಮೆಂಟಲ್ ಕಾಂಪನ್ಸೇಷನ್ ಆನ್ ಯಲಹಂಕ ಪವರ್ ಪ್ಲಾಂಟ್ ಓಕೆ ಎನ್ ಇದನ್ನ ಹೀಗೆ ತಗೊಳ್ಳೋಣ ಅಬ್ರಿವೇಶನ್ ಅಂದ್ರೆ ಅಬ್ರಿವೇಟ್ ಮಾಡಿಲ್ಲ ಹೀಗೆ ಕೊಟ್ಟಿದ್ದಾರೆ ಅಬ್ರಿವೇಶನ್ ರೀತಿಯಲ್ಲಿ ಹೀಗೆ ತಗೊಳ್ಳೋಣ ನೆಕ್ಸ್ಟ್ ಏನ್ ಹೇಳಿದ್ದಾರೆ ನೀಡ್ ಅಂತಂದ್ರೆ ಅಗತ್ಯ ನೋ ನೀಡ್ ಅಂತಂದ್ರೆ ಅಗತ್ಯವಿಲ್ಲ ಓಕೆನಾ ಅಗತ್ಯವಿಲ್ಲ ಯಾವುದಕ್ಕೆ ಇಂಪೋಸ್ ಟು ಇಂಪೋಸ್ ಅಂತ ಹೇಳಿದ್ದಾರೆ ಇಂಪೋಸ್ ಅಂದ್ರೆ ವಿಧಿ ಸು ಅಂತ ಟು ಇಂಪೋಸ್ ಅಂತ ಕೊಟ್ಟಿರೋ ಕಾರಣ ವಿಧಿಸಲು ಹೀಗೆ ತಗೊಳ್ತೀವಿ ಟೂ ಅಂತ ಬಂದಿದ್ದಲ್ವಾ ಅದಕ್ಕೋಸ್ಕರ ಸಲು ಅಂತ ತಗೊಂಡಿದ್ದೀನಿ ಅಕಸ್ಮಾತ್ ಏನಾದ್ರೂ ಬರೀ ಇಂಪೋಸ್ ಇದ್ದಿದ್ರೆ ವಿಧಿಸುವ ಹೀಗೆ ತಗೊಳ್ತಿದ್ದೆ ಸೊ ದರ್ ಇಸ್ ಡಿಫ್ರೆನ್ಸ್ ಎನ್ವಿರಾನ್ಮೆಂಟಲ್ ಅಂತ ಕೊಟ್ಟಿದ್ದಾರೆ ಪರಿಸರ ಅಂತ ತಗೊಳ್ಬಹುದು ಕಾಂಪೆನ್ಸೇಷನ್ ಪರಿಹಾರ ಯಾವುದರ ಆನ್ ಅಥವಾ ಯಾವುದರ ಮೇಲೆ ಯಲಅಂಕ ಹೀಗೆ ತಗೊಳ್ಳೋಣ ಪವರ್ ವಿದ್ಯುತ್ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ ಸ್ಥಾವರ ಅಂತ ತಗೊಳ್ಬಹುದು ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಒಕ್ಯಾಲರಿ ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಎನ್ ಜಿ ಟಿ ಅಂತ ಮೊದಲಿಗೆ ಕೊಟ್ಟಿದ್ದಾರೆ ಫಸ್ಟ್ ನಾವ್ ಅದನ್ನ ಎನ್ ಜಿ ಟಿ ಅಂತ ಹೀಗೆ ಬರೆದ್ರೆ ತಪ್ಪಾಗುತ್ತೆ ಇದನ್ನ ಹೀಗೆ ಬರೀಬೇಕು ಎನ್ ಜಿ ಟಿ ಕೊಲನ್ ಇದೆ ತಗೊಳ್ಳೇಬೇಕು ಓಕೆ ಇವರು ಹೇಳಿರೋದು ಏನಂತ ಯಲಹಂಕದ ವಿದ್ಯುತ್ ಸ್ಥಾವರ ಏನಿದೆ ಅದಕ್ಕೆ ಪರಿಸರ ಪರಿಹಾರವನ್ನ ವಿಧಿಸುವಂತಹ ಅಗತ್ಯವಿಲ್ಲ ಹೀಗೆ ಹೇಳಿದ್ದಾರೆ ಅದನ್ನ ಈಗ ಬರಿಬೇಕು ಹೇಗೆ ಬರೆಯೋದು ಗಮನ ಇಟ್ಟು ನೋಡ್ಕೊಳ್ಳಿ ಯಲಹಂಕ ವಿದ್ಯುತ್ ಸ್ಥಾವರಕ್ಕೆ ನೋಡಿ ಆನ್ ಅಂತಿತ್ತಲ್ಲ ಅದನ್ನ ಕೆ ಈ ರೀತಿಯಲ್ಲಿ ತಗೊಂಡಿರೋದು ವಿದ್ಯುತ್ ಸ್ಥಾವರಕ್ಕೆ ಯಾವುದರ ಅಗತ್ಯವಿಲ್ವಂತೆ ಪರಿಸರ ಪರಿಹಾರವನ್ನು ಏನ್ ಮಾಡುವಂತಹ ಅಗತ್ಯವಿಲ್ಲ ವಿಧಿಸಲು ಏನಿಲ್ವಂತೆ ಅಗತ್ಯವಿಲ್ಲ ಫುಲ್ ಸ್ಟಾಪ್ ಪಾಠಶಾಲೆ ಕಡೆಯಿಂದ ಪಿ ಎಸ್ ಐಗೆ ಸಂಬಂಧಿಸಿದ ಕೋರ್ಸ್ ಮತ್ತು ಮಾಕ್ ಟೆಸ್ಟ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಎರಡು ಕೂಡ ಇರುತ್ತೆ ಮೊದಲನೇದಾಗಿ ನಿಮ್ಮ ಜೊತೆಯಲ್ಲಿ ಹತ್ತು ಕ್ವಶನ್ ಪೇಪರ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಓಕೆ ಜುಲೈ ಫಸ್ಟ್ ಗೆ ಇದು ಸ್ಟಾರ್ಟ್ ಆಗುತ್ತೆ ಮೂರು ದಿನಗಳಿಗೆ ಒಮ್ಮೆ ನಿಮಗೆ ಕ್ವಶನ್ ಪೇಪರ್ ನ ಕಳಿಸ್ತಾ ಹೋಗ್ತೀನಿ ಹಾಗೂ ನೀವು ಕಳಿಸುವಂತ ಉತ್ತರಗಳನ್ನೆಲ್ಲ ನಾನು ಕರೆಕ್ಟ್ ಮಾಡಿ ಅದಕ್ಕೆ ಅಂಕಗಳನ್ನ ಕೊಡ್ತೀನಿ ಸಪೋಸ್ ನೀವೇನಾದ್ರೂ ಪಿ ಎಸ್ ಐ ಬಿಗಿನರ್ ಆಗಿದ್ದೀರಾ ಅಂತ ಇದ್ದಲ್ಲಿ ನಿಮಗೆ ನಾನು ಟ್ರಾನ್ಸ್ಲೇಷನ್ ಪ್ರೆಸಿ ಹಾಗೂ ಎಸ್ಸೆಗೆ ಸಂಬಂಧಿಸಿದ ಕೋರ್ಸ್ ಅನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ ಎಸ್ಸೆ ನಿಮಗೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಮಾಕ್ ಟೆಸ್ಟ್ ಹಾಗೂ ಕೋರ್ಸ್ ಈ ಇಷ್ಟು ಕೂಡ ದ ಹಿಂದೂ ಎಡಿಟೋರಿಯಲ್ ಹಾಗೂ ಪ್ರಜಾವಾಣಿ ಸಂಪಾದಕೀಯ ಅದರಲ್ಲಿ ಬರುವಂತಹ ವಿಷಯಗಳನ್ನ ತಗೊಂಡು ನಿಮ್ಮೊಂದಿಗೆ ನಾನು ಚರ್ಚೆನ ಮಾಡ್ತಾ ಹೋಗ್ತೀನಿ ಇದೆಲ್ಲವೂ ಕೂಡ ಜುಲೈ ತಿಂಗಳಲ್ಲಿ ಅಂದ್ರೆ ಜುಲೈ ಒಂದನೇ ತಾರೀಕಿನಿಂದ ಪ್ರಾರಂಭವಾಗ್ತಿದೆ ಮಾಕ್ ಟೆಸ್ಟ್ ಅಥವಾ ಕೋರ್ಸ್ ಇವೆರಡರಲ್ಲಿ ನೀವು ಯಾವ್ದಕ್ಕಾದ್ರೂ ಜಾಯಿನ್ ಆಗ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ನಂಬರ್ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಮೂರನೇ ವಾಕ್ಯ ಹೀಗಿದೆ ರಿವೈಸ್ಡ್ ರೂಲ್ಸ್ ಫಾರ್ ಎಂಟ್ರಿ ಟು ಸ್ಟೇಟ್ ಫ್ರಮ್ ಮಹಾರಾಷ್ಟ್ರ ಓಕೆ ರಿವೈಸ್ಡ್ ಅಂತ ಕೊಟ್ಟಿದ್ದಾರೆ ಹೀಗಂದ್ರೆ ಕನ್ನಡದಲ್ಲಿ ಪರಿಷ್ಕೃತ ಅಂತ ತಗೊಳ್ಬಹುದು ರೂಲ್ಸ್ ಅಂತ ಕೊಟ್ಟಿದ್ದಾರೆ ನಿಯಮಗಳು ಓಕೆ ಯಾವುದಕ್ಕೆ ಫಾರ್ ಅಂತ ಕೊಟ್ಟಿದ್ದಾರೆ ಅದನ್ನ ಹೀಗೆ ತಗೊಳ್ಬಹುದು ಪ್ರವೇಶಿಸಲು ಓಕೆ ಲೇಟರ್ ಎಲ್ಲಿಗೆ ಟೂ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಸ್ಟೇಟ್ ಅಂತಂದ್ರೆ ರಾಜ್ಯ ಅಂತ ತಗೊಳ್ಬಹುದು ಟೂ ಅಂತ ಕೊಟ್ಟಿರೋ ಕಾರಣಕ್ಕೆ ಇಲ್ಲಿ ರಾಜ್ಯಕ್ಕೆ ಈ ಟೂ ನ ಹೀಗೆ ತಗೊಂಡಿದ್ದೀನಿ ಎಲ್ಲಿಂದ ಫ್ರಮ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೀಗೆ ತಗೊಳ್ಳೋಣ ಫ್ರಮ್ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಿಂದ ನೋಡಿ ಇಲ್ಲಿ ಕೊಟ್ಟಿರುವಂತಹ ಪ್ರಿಪೋಸಿಷನ್ ಹೇಗಿದೆ ಒಂದು ಫಾರ್ ಇದೆ ಇನ್ನೊಂದು ಟೂ ಇದೆ ಮತ್ತೊಂದು ಫ್ರಮ್ ಇವುಗಳನ್ನ ಕನ್ನಡದಲ್ಲಿ ಏನಂತಾರೆ ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಅದನ್ನ ಹೇಗೆಲ್ಲ ತಗೊಳ್ಬೇಕು ಅಂತ ನೀವ್ ಕಲ್ತ್ರಿ ಅಂತಂದ್ರೆ ಟ್ರಾನ್ಸ್ಲೇಷನ್ ಅನ್ನ ಬಹಳ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ನೀವು ಮಾಡಬಹುದು ಇಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರವೇಶಿಸಲು ಅಥವಾ ಪ್ರವೇಶವನ್ನ ಪಡೆಯೋದಕ್ಕೆ ಪರಿಷ್ಕೃತ ನಿಯಮಗಳು ಇದೆ ಅಂತ ಹೇಳಿದ್ದಾರೆ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ಈ ಹೆಡ್ ಲೈನ್ಸ್ ರಿಲೇಟ್ ಆಗಿದ್ದುದು ರಿಗಾರ್ಡಿಂಗ್ ಕರ್ನಾಟಕ ಸೊ ಟು ಸ್ಟೇಟ್ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕರ್ನಾಟಕಕ್ಕೆ ಇದು ಸಂಬಂಧಿಸಿದೆ ಅಂತ ಸೊ ಮಹಾರಾಷ್ಟ್ರದಿಂದ ನಮ್ಮ ರಾಜ್ಯಕ್ಕೆ ಪ್ರವೇಶಿಸಲು ಪರಿಷ್ಕೃತ ನಿಯಮಗಳಿವೆ ಇದನ್ನ ಈಗ ವಾಕ್ಯವಾಗಿ ಬರಿಬೇಕು ಸೊ ಎಲ್ಲಿಂದ ಬರ್ಬೇಕು ಅಥವಾ ಎಲ್ಲಿಂದ ಬರೋದಾದ್ರೆ ಅಂತ ಹೇಳಿದಾರಲ್ವಾ ಫಸ್ಟ್ ಅದನ್ನ ತಗೊಳ್ಳೋಣ ಮಹಾರಾಷ್ಟ್ರದಿಂದ ಎಲ್ಲಿಗೆ ರಾಜ್ಯಕ್ಕೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನ್ ಮಾಡ್ಬೇಕಾದ್ರೆ ಪ್ರವೇಶ ತಗೋಬೇಕಾದ್ರೆ ಅಥವಾ ಪ್ರವೇಶಿಸಲು ಏನ್ ಬೇಕಂತೆ ಪರಿಷ್ಕೃತ ನಿಯಮಗಳಿವೆ ಅಥವಾ ಪರಿಷ್ಕೃತ ನಿಯಮಗಳು ಹೀಗೆ ತಗೊಳ್ಬಹುದು ಇಸ್ ದಿಸ್ ಕ್ಲಿಯರ್ ಓಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದ ಹಿಂದೂ ಮತ್ತೆ ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಹೆಡ್ಲೈನ್ಸ್ ಗಳನ್ನ ಆದಷ್ಟು ನೀವು ಪ್ರತಿನಿತ್ಯ ಜಾಸ್ತಿ ಬೇಡ ದ ಹಿಂದೂ ನ್ಯೂಸ್ ಪೇಪರ್ನಿಂದ ಮೂರು ಪ್ರಜಾವಾಣಿ ನ್ಯೂಸ್ ಪೇಪರ್ ನಿಂದ ಮೂರು ಹೆಡ್ಲೈನ್ಸ್ ಅನ್ನ ತಗೊಂಡು ಈ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿ ಬಹಳ ಸುಲಭವಾಗಿರ್ತವೆ ಹಾಗೂ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತಹ ಒಕ್ಯಾಬುಲರಿಗಳು ನಿಮ್ಗೆ ಇಲ್ಲೇ ಸಿಗುತ್ತೆ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಒಂದು ವೇಳೆ ನೀವೇನಾದ್ರೂ ಮಾಕ್ ಟೆಸ್ಟ್ ಅಥವಾ ಕೋರ್ಸ್ ಗೆ ಜಾಯಿನ್ ಆಗಬೇಕು ಅಂತಿದ್ದೀರಾ ಅಂತಿದ್ದಲ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಬಹುದು ಇವತ್ತು ಜುಲೈ ಒಂದನೇ ತಾರೀಕು ಪ್ರತಿ ತಿಂಗಳು ಟೆಸ್ಟ್ ಹಾಗೂ ಕೋರ್ಸ್ ಎರಡು ಕೂಡ ಹೊಸದಾಗಿ ಪ್ರಾರಂಭ ಆಗುತ್ತೆ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಕ್ಲಾಸಸ್ ಕೂಡ ಪ್ರಾರಂಭ ಆಗಿದೆ ಮಾಕ್ ಟೆಸ್ಟ್ ಕೂಡ ಪ್ರಾರಂಭ ಆಗಿದೆ ಇನ್ನೊಂದು ಎರಡು ದಿನದಲ್ಲಿ ನಾನು ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ Thank you, happy learning!